ಎಲ್ರಿಗೂ ನಮಸ್ಕಾರ. ಇದೇ ಜನವರಿ 26ನೇ ತಾರೀಕು ನಮ್ಮ ಶಿಕ್ಕಣ್ಣ ಅವರ ಪಾಜೆಕ್ಟ್ ಶರ್ಮ ಬರ್ತಾ ಇದೆ. ದಯಮಾಡಿ ನಾವೆಲ್ಲ ಬನ್ನಿ ಹರಿಸಿ ಹಾರೈಸಿ, ಯಾಕಂದ್ರೆ ಇಡೀ ಟೀಮ್ ಆಲ್ ದಿ ಬೆಸ್ಟ್ ಇರ್ತೀವಿ. ಯಾಕಂದ್ರೆ ಚಿಕ್ಕಣ್ಣವ್ರು ನಮಗಿಂತ ಸೀನಿಯರು, 200 ಸಿನಿಮಾ ಮಾಡೋರೆ, ನಮ್ದಾದ್ರೆ ಬರೀ 50 ಸಿನಿಮಾ. ಸೊ ಆದ್ರಿಂದ ನಾವು ವಿಶ್ ಮಾಡೋಂಥದ್ದೇನಿಲ್ಲ, ಆದರೂ ಕೂಡ ಈ ಸಿನಿಮಾ ಒಳ್ಳೇದಾಗಲಿ, ಎಲ್ಲ ತಮ್ಮ ಪ್ರೀತಿ ಪ್ರೋತ್ಸಾಹಿಸ್ಬಿಡಿ ಅಂತ ಹೇಳ್ತೀನಿ. ಚಿಕ್ಕಣ್ಣ ತುಂಬಾ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದಾರೆ, ಸಾಧನೆ ತುಂಬ ದೊಡ್ಡದು. ಆದ್ರಿಂದ ಉಪಾಧ್ಯಕ್ಷಕ್ಕೆ ತಮ್ಮೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನನಗೆ ಗೊತ್ತಿರೋ ಹಾಗೆ ಪೋಷಕ ನಟನಿಂದ ಹಾಸ್ಯ ನಟನಿಗೆ ಪ್ರಮೋಷನ್ ಆಗುತ್ತೆ ಫಸ್ಟು. ಹಾಸ್ಯ ನಟನಿಂದ ಸಿಕ್ಕಾಪಟ್ಟೆ ಒಂದು ಚಿತ್ರರಂಗದಲ್ಲಿ ಹೆಸರಾಂತ ಒಂದು ಪೊಸಿಷನ್ ಮಾಡ್ಕೋತಾರೆ. ಅಲ್ಲಿಂದ ಹಿಡಿದು ಈಗ ನಾಯಕ ನಟನಾಗಿ ಒಂದು ಸಿನಿಮಾಗಳನ್ನು ಮಾಡ್ಕೊಂಬರ್ತಾಯಿದ್ದಾರೆ ಚಿಕ್ಕಣ್ಣ ಅವರು. ಸೊ ಅಲ್ಲಿಂದನೂ ಅವ್ರ ಜರ್ನಿ ನೋಡ್ಕೊಂಬಂದವನು ನಾನು. ಆ್ಯಂಡ್ ಅವರ ಬೆಳವಣಿಗೆಗೆ ಐ ಥಿಂಕ್ ಅವರ ಕಲೆ ಹಾಗೂ ಹಾಡುವಕ್ಕೆ ಅದನ್ನು ಇಲ್ಲಿವರೆಗೆ ಅವ್ರನ್ನ ಕರ್ಕೊಂಬಂದಿರೋದಂತ ನಂಬ್ತೀನಿ ನಾನು. ಈಗ ಉಪಾಧ್ಯಕ್ಷರಾಗಿದ್ದಾರೆ. ಜನವರಿ ತಾನೇ ರಿಲೀಸ್, ಜನವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತದೆ. ಈಗಷ್ಟು ಟೀಸರ್ ನೋಡಿದೆ ನಾನು, ನನಗೆ ಖುಷಿಯಾಯಿತು. ಅಂದರೆ ಬ್ಲೆಂಡ್ ಮಾಡಿದ್ದಾರೆ ತುಂಬ. ಇವಾಗ ನಾರ್ಮಲಾಗಿ ನನಗೆ ಈ ಆಡಿಯನ್ಸ್ನ ಸಂಪಾದಿಸದೆ ಇವರೆಲ್ಲ ಹಾಸ್ಯನಟನಿಂದಾಗಿ ಒಂದು ಆಡಿಯನ್ಸ್ನ ಸಂಪಾದಿಸ್ಕೊಂಬಂದಿರುವಂಥ ಕಲಾವಿದರು. ಸೊ ಸಡನ್ನಾಗಿ ಎಲ್ಲೂ ಕಮರ್ಷಿಯಲ್ಲಾಗಿ ಫೈಟ್ಸು ಡ್ಯಾನ್ಸು ಅಂತ ಹೋಗ್ದೇ, ಅಂದರೆ ಅದು ಮಾದಕ್ಕೆ ಮಾತ್ರ ಸೀಮಿತವಾಗ್ದೇ, ಇನ್ನೂ ಅವ್ರು ಏನಕ್ಕೆ ಆ್ಯಕ್ಚುಲಿ ಹೆಸರು ಮಾಡಿದ್ರು ಅದನ್ನು ಸ್ಟಿಕ್ ಆನ್ ಆಗಿ ಆ ಒಂದು ಕಾಮಿಡಿನ ಕ್ಯಾರೆಕ್ಟರ್ ಒಳಗಡೆ ತಂದಿದ್ದಾರೆ. ಆಮೇಲೆ ಅಫ್ಕೋರ್ಸ್ ಉಪಾಧ್ಯಕ್ಷರು ಅಂದರೆ ನಮ್ಮ ನಂದ ಅವ್ರು ಮಾಡಿದ್ರು ಅಧ್ಯಕ್ಷ, ಅದರದ್ದೇ ಒಂದು ಕ್ಯಾರಿ ಫಾರ್ವರ್ಡ್ ಅಂತ ಹೇಳಬಲ್ಲೆ. ಸೊ ಅದರಲ್ಲೂ ಒಂದು ಕಾಮಿಡಿ ಕ್ಯಾರೆಕ್ಟರ್ನ, ಕಾಮಿಡಿ ಇರುವಂಥ ಒಂದು ಪಾತ್ರನ ನಿಭಾಯಿಸಿ ಒಂದು ನಾಯಕ ನಟನ ಪಾತ್ರ ನಿಭಾಯಿಸಿದ್ದಾರೆ. ಸಿನಿಮಾ ಅನಿಲ್ ಅವ್ರು ಮಾಡಿರೋದಲ್ಲ, ನಮ್ಮ ಅನಿಲ್ ಮಾಡಿರೋದು ಡೈರೆಕ್ಟರ್ ಇತ್ತು. ಚೆನ್ನಾಗಿ ನನಗೆ ಇಷ್ಟ ಆಯಿತು ಅವ್ರ ಶಾರ್ಟ್ಸ್, ಇಷ್ಟ ಆಯಿತು ಟೀಸರ್, ಇಷ್ಟ ಆಯಿತು ನನಗೆ ಈಗಷ್ಟೇ ತೋರಿಸಿದ್ರು. ಸೊ ಆ ಟೀಮ್ಗೆ ನಾನು ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಅಗೇನ್ ಜನವರಿ 26ಕ್ಕೆ ರಿಲೀಸ್ ಆಗ್ತಾಯಿದೆ. ಕೊನೆಯದಾಗಿ ಒಂದು ಟಚ್ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಟೀಸರಲ್ಲಿ. ಅಧ್ಯಕ್ಷರು ಬರ್ತಾರೆ ಒಳಗಡೆ, ನಮ್ಮ ಶರಣ್ ಬರ್ತಾರೆ ಒಳಗಡೆ. ಸೊ ಆ ಪಾರ್ಟ್ ನನಗೆ ಎಲ್ಲೋ ಒಂದು ಕಡೆ ನಮ್ಮ ನಾರ್ಮಲಾಗಿ ಇತ್ತೀಚೆಗೆ ಓಡ್ತಾ ಇರೋವಂಥ ಒಂದು ಟ್ರೆಂಡ್, ಅದು ಒಂದು ಫ್ರಾಂಚೈಸಿ ಬಿಲ್ಡ್ ಮಾಡೋದು. ಸೊ ಉಪಾಧ್ಯಕ್ಷರಿಗೆ ತೊಂದರೆ ಆದಾಗ ಆ ಟೀಸರಲ್ಲಿ ಅಧ್ಯಕ್ಷರು ಬರ್ತಾರೆ ಅನ್ನೋದಕ್ಕೆ ಒಂದೇನೋ ಇಟ್ಟಿದ್ದಾರಲ್ಲ ಅದು. ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ನಮ್ಮ ಅರ್ಜುನ್ ಜನ್ಯ ಮ್ಯೂಸಿಕ್ ಅಗೇನ್. ಸೊ ಅರ್ಜುನ್ ಇರೋ ಕಡೆ ಸಂಗೀತ ಆ್ಯಂಡ್ ಆ ಟಚ್ ಆಫ್ BGMs ತುಂಬ ಅದ್ಭುತವಾಗಿರುತ್ತೆ. ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಏನೇನು ಎಕ್ಸ್ಪೆಕ್ಟ್ ಮಾಡಬೇಕಪ್ಪ ಜನರು ಇದರಲ್ಲಿ? ಕಾಮಿಡಿ. ನಿಮಗೇನು ಖುಷಿ ಕೊಡ್ತು? ನಾನು ಇದೀಗ ನಾವು ಪಿಕ್ಚರ್ ಮಾಡಿದ್ದೆ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಒಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು, ವಲ್ಗಾರಿಟಿ ಏನೂ ಇಲ್ಲದೆ, ಡಬಲ್ ಮೀನಿಂಗ್ ಇಲ್ಲದೆ, ಎಲ್ಲ ಒಂದೋ ಎರಡೋ ಇದೆ. ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದಾರೆ ಡಬಲ್ ಮೀನಿಂಗ್ ಇಲ್ಲದೆ ಅಂತ? ಅಲ್ಲ ಇಲ್ಲ, ಇರೋ ಕಡೆ ಇರುತ್ತೆ ಅಂತಾನೆ? ಇಲ್ಲ, ಸುಮಾರು ಸಿನಿಮಾದಲ್ಲಿ ನಾನೇ ಜಾಸ್ತಿ ಡಬಲ್ ಮೀನಿಂಗ್ ಮಾತಾಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿದ್ರಲ್ಲಿ ನನಗೂ ಕಾಣಿಸ್ಲಿಲ್ಲ ಟೀಸರಲ್ಲಿ. ಸೊ ನನಗೇನು ಐ ಮೀನ್ಸ್ ನಾಟ್ ದಟ್ ಯಾವುದೇ ಒಂದು ಡಬಲ್ ಮೀನಿಂಗ್ ಇರೋ ತಕ್ಷಣ ಅದು ಬ್ಯಾಡ್ ಅಂತ ನಾನು ಹೇಳ್ತಲ್ಲ, ಅದು ಕೆಲವು ಟೈಮ್ ಆ ಒಂದು ಬಾರ್ಡರ್ ದಾಟದ ತಕ್ಷಣ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾರೆ ಯಾರಾದ್ರೂ, ಬಟ್ ಅದನ್ನು ನನಗೆ ಈ ಟೀಸರಲ್ಲಿ ಖಂಡಿತ ಕಾಣಿಸಲಿಲ್ಲ. ಇದು ಅಧ್ಯಕ್ಷ ಎಲ್ಲಿಗೆ ನಿಂತಿತ್ತು, ಈಗ ಶರಣ್ ಸರ್ ಅಲ್ಲಿ ರವಿಶಂಕರ್ ಅವ್ರ ಮಗಳನ್ನ ಮದುವೆ ಆಗಿ ಅಲ್ಲಿಗೆ ಸೆಟ್ಲ್ ಆಯಿತು. ಅದಾದಮೇಲೆ ಉಪಾಧ್ಯಕ್ಷ ಏನು ಮಾಡ್ತಾನೆ ಅಂತ ಅದು ಅಲ್ಲಿಂದ ಕಂಟಿನ್ಯೂ. ಈಗ ನೆಕ್ಸ್ಟ್ ಸಿನಿಮಾದಲ್ಲಿ ನೀವು ಅಧ್ಯಕ್ಷ ಸೇರಿ ಒಂದು ಮಾಡಿದ್ರೂ ಮಾಡಿದ್ವಿ ಒಂದು ಇನ್ನೊಂದು ಫ್ರಾಂಚೈಸಿ ಮಾಡ್ಬೋದು. ಹೇಳಂದಲ್ಲ, ಒಂದು ಫ್ರಾಂಚೈಸಿ ಬಿಲ್ಡ್ ಮಾಡ್ತಾಯಿದ್ದಾರೆ. ಹಾಂ, ರವಿಶಂಕರ್ ಸರ್ ಇದ್ದಾರೆ ಅಧ್ಯಕ್ಷದಲ್ಲಿ, ಯಾರ್ಯಾರು ಇದ್ರು ಎಲ್ಲರೂ ಇದ್ದಾರೆ, ಜೊತೆ ಕಾಮಿಡಿ ಇನ್ನೂ ಜಾಸ್ತಿ ಇರಲಿ ಅಂತ ಸಾಧು ಸರ್ನೂ ಆ್ಯಡ್ ಮಾಡ್ಕೊಂಡಿದ್ದು. ಇದರಲ್ಲಿ ಅಧ್ಯಕ್ಷದಲ್ಲಿ ಸಾಧು ಸರ್ ಇರಲಿಲ್ಲ, ಇದರಲ್ಲಿ ಸಾಧು ಸರ್ ಇದ್ದಾರೆ. ಸಾಧು ಅವರು ಏನು ಡೇಟ್ಸ್ ತೊಂದರೆ ಕೊಟ್ಟಿಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ಕೊಡಲಿಲ್ಲ. ಅವರಿಗೆ ನೋಡಿದ್ರೆ ಈಗ ಓಡ್ಬಿಡ್ತಾರೆ ಯಾಕೆ ಸರ್ ಅಂತ. ನಾನು ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ನನಗೆ ಇಷ್ಟ ಆಯಿತು ಟೀಸರ್, ಇಷ್ಟ ಆಯಿತು ಆ್ಯಂಡ್ ಸೆಲೆಕ್ಟ್ ಮಾಡಿರೋ ಲೊಕೇಶನ್ಸ್, ಇಷ್ಟ ಆಯಿತು ಅನಿಲ್ ಅವರ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಇಷ್ಟ ಆಯಿತು. ಎಲ್ಲ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಸಿನಿಮಾದಲ್ಲಿ. ಸೊ ಉಪಾಧ್ಯಕ್ಷಕ್ಕೆ ನಾನು ಹೇಳಿದಾಗೆ ಮತ್ತೆ 26ನೇ ತಾರೀಕು ಜನವರಿ ಬರ್ತಾ ಇದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಚಿಕ್ಕಣ್ಣ. ಗಾಡ್ ಬ್ಲೆಸ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.